ನಮಸ್ಕಾರ ಸ್ನೇಹಿತರೆ ಅಮೋಘ್ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡೋಣ ಡಿಸ್ಕಷನ್ ಅನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನ ತಿಳಿದುಕೊಳ್ಳೋಣ ಇತ್ತೀಚೆಗೆ ನಡೆದಂತಹ ಎರಡು ಸಾವಿರದ ಇಪ್ಪತ್ತೆರಡರ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ನ ಆಯೋಜನೆ ಮಾಡಿದಂತಹ ದೇಶ ಯಾವುದು ಅಂತ ಗುರುತಿಸಬೇಕಾಗಿತ್ತು ಆಪ್ಷನ್ಗಳಲ್ಲಿ ಸೌದಿ ಅರೇಬಿಯಾ ಆಪ್ಷನ್ ಎರಡು ಇರಾಕ್ ಆಪ್ಷನ್ ಮೂರು ಕತಾರ್ ಆಪ್ಷನ್ ನಾಲ್ಕು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಇತ್ತು ಸರಿಯಾದ ಉತ್ತರ ಆಪ್ಷನ್ ಮೂರು ಕತಾರ್ ದೇಶದಿಂದ ಈ ಫಿಫಾ ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಈ ಫಿಫಾ ವರ್ಲ್ಡ್ ಕಪ್ನಲ್ಲಿ ವಿಜೇತರಾದಂತಹ ಚಾಂಪಿಯನ್ ಆದಂತಹ ದೇಶ ಅರ್ಜೆಂಟೀನಾ ಸೊ ಕತಾರ್ ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳು ಕರೆಕ್ಟ್ ಇರಲಿ ತಪ್ಪಿರಲಿ ಆನ್ಸರ್ ಕೊಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ ಇವತ್ತಿನ ಪ್ರಶ್ನೆ ಇತ್ತೀಚೆಗೆ ಈ ಎಕನಾಮಿಸ್ಟ್ ಅನ್ನುವ ಸಂಸ್ಥೆಯಿಂದ ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೆರಡರ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದೆ ಸೊ ಈ ಒಂದು ಸೂಚ್ಯಂಕದಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಯಾವ ರ್ಯಾಂಕ್ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಆಪ್ಷನ್ ಎ ನಲವತ್ತೈದನೇ ರ್ಯಾಂಕ್ ಆಪ್ಷನ್ ಬಿ ಐವತ್ನಾಲ್ಕು ಆಪ್ಷನ್ ಸಿ ಅರವತ್ತೆಂಟು ಅಥವಾ ಆಪ್ಷನ್ ಡಿ ಎಪ್ಪತ್ತೊಂದು ಅಂತ ಇದೆ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೆರಡರ ವರದಿಯಲ್ಲಿ ಭಾರತ ಎಷ್ಟನೇ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಾರಿ ಬಂದಂತಹ ಈ ಫೇಮಾ ಕಾಯ್ದೆಯ ಪೂರ್ಣ ರೂಪ ಎಫ್ ಇ ಎಂ ಎ ಇದರ ವಿಸ್ತೃತ ರೂಪ ಏನು ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಆಪ್ಷನ್ ಎರಡು ಫಾರ್ಮರ್ಸ್ ಎಕ್ಸ್ಪೆನ್ಸಸ್ ಮಿನಿಮೈಸಿಂಗ್ ಆ್ಯಕ್ಟ್ ಅಂತ ಆಪ್ಷನ್ ಮೂರು ಫೇವರೇಬಲ್ ಎಕನಾಮಿಕ್ ಮೇಂಟೆನೆನ್ಸ್ ಆ್ಯಕ್ಟ್ ಅಥವಾ ಆಪ್ಷನ್ ನಾಲ್ಕು ಫಂಡ್ಸ್ ಫಾರ್ ಎಂಪ್ಲಾಯ್ಮೆಂಟ್ ಮ್ಯಾಕ್ಸಿಮೈಸಿಂಗ್ ಆ್ಯಕ್ಟ್ ಅಂತ ಇದೆ ಈ ಫೇಮಾನ ಫುಲ್ ಫಾರ್ಮ್ ಏನು ಅಂತಂದರೆ ಆಪ್ಷನ್ ಒಂದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನೋದು ಈ ಒಂದು ಕಾಯ್ದೆಯ ವಿಸ್ತೃತ ರೂಪ ಆಗಿದೆ ಇನ್ನು ಮೊದಲಿಗೆ ಈ ಫೇಮಾ ಅನ್ನುವ ಆ್ಯಕ್ಟ್ ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು ಕಾಂಟೆಕ್ಸ್ನಲ್ಲಿ ಯಾಕೆ ಇತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಥವಾ ಈ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ಮೆನ್ಷನ್ ಮಾಡಲಾದಂತಹ ಕೆಲವೊಂದಿಷ್ಟು ಮಾನದಂಡಗಳಿಗೆ ಈ ಭಾರತದ ಸಾಗರೋತ್ತರ ನಾಗರಿಕರು ಅಂತಂದರೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಈ ಒಂದು ನಾಗರಿಕರಿಗೆ ಕೆಲವೊಂದಿಷ್ಟು ವಿನಾಯಿತಿಗಳನ್ನು ಕೊಡಲು ಅವಕಾಶವನ್ನು ಮಾಡಿಕೊಡಬಹುದೇ ಅಂತ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ನಿಂದ ಎಕ್ಸ್ಪ್ಲನೇಷನನ್ನು ಕೇಳಲಾಗಿದೆ ಯಾರಿಗೆ ಅಂತಂದರೆ ಕೇಂದ್ರ ಸರ್ಕಾರ ಮತ್ತು ಭಾರತದ ರಿಸರ್ವ್ ಬ್ಯಾಂಕ್ಗಳಿಗೆ ಸೊ ಹೀಗಾಗಿ ಈ ಫೇಮಾ ಅನ್ನುವ ಈ ಕಾಯ್ದೆ ನ್ಯೂಸ್ನಲ್ಲಿರೋದರಿಂದ ಈ ಫೇಮಾ ಆ್ಯಕ್ಟ್ ಕುರಿತಾದಂತಹ ಪ್ರಮುಖವಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಫಾರೆನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಥವಾ ಕರ್ನ ಕನ್ನಡದಲ್ಲಿ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಂತ ಕರೆಸಿಕೊಳ್ಳುವಂತಹ ಈ ಆ್ಯಕ್ಟ್ ಮುಖ್ಯವಾಗಿ ಈ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪೇಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಾವಧಾನಗಳು ನಿಬಂಧನೆಗಳನ್ನು ಕುರಿತಂತೆ ವ್ಯವಹರಿಸುವಂತಹ ಶಾಸನವ ಶಾಸನವಾಗಿ ಕೆಲಸ ಮಾಡುತ್ತದೆ ಫಾರೆನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಈ ಫೇಮಾ ಅನ್ನುವ ಆ್ಯಕ್ಟನ್ನು ಇದಕ್ಕಿಂತ ಮುಂಚೆ ಜಾರಿಯಲ್ಲಿದ್ದಂತಹ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಅಥವಾ ಫಾರೆನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಈ ಒಂದು ಕಾಯ್ದೆಯನ್ನು ರಿಪ್ಲೇಸ್ ಮಾಡುವುದರೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು ಸೊ ಇಲ್ಲಿ ಜಸ್ಟ್ ಡಿಫ್ರೆನ್ಸ್ ಏನು ಅಂತಂದರೆ ಈ ನಿಯಂತ್ರಣವನ್ನು ರಿಪ್ಲೇಸ್ ಮಾಡಿ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಅಂತ ಇದನ್ನು ಈ ಆ್ಯಕ್ಟನ್ನು ಬದಲಾಯಿಸಲಾಗಿತ್ತು ಸೊ ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ರೆಸ್ಟ್ರಿಕ್ಷನ್ಗಳನ್ನು ಪ್ರಾವಧಾನಗಳನ್ನು ಮಾಡಿಫೈ ಮಾಡಲಾಗಿತ್ತು ಸೊ ಸದ್ಯಕ್ಕೆ ಈ ಈ ಫೇಮಾನ ಮುಖ್ಯ ಕಚೇರಿ ಇರುವುದು ಆದರೂ ಕೂಡ ಇದನ್ನು ಆಪರೇಟ್ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದರೆ ಜಾರಿ ನಿರ್ದೇಶನಾಲಯ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅನ್ ಆ ಒಂದು ಸಂಸ್ಥೆಯಿಂದ ಈ ಒಂದು ದೆಹಲಿಯಲ್ಲಿರುವಂತಹ ಸಂಸ್ಥೆಯಿಂದ ಫೇಮಾ ಅನ್ನುವ ಈ ಕಾಯ್ದೆಯನ್ನು ಆಪರೇಟ್ ಮಾಡಲಾಗುತ್ತದೆ ಸೊ ಇನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಿಂದ ಈ ಆರ್ಡರನ್ನು ನೀಡಲಾಗಿದ್ದು ಮುಖ್ಯವಾಗಿ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂದರೆ ಭಾರತದ ಸಾಗರೋತ್ತರ ನಾಗರಿಕರಿಗೆ ಈ ಫೇಮಾ ಅನ್ನುವ ಆ್ಯಕ್ಟ್ನಲ್ಲಿ ಕೆಲವೊಂದಿಷ್ಟು ಮಾಡಿಫಿಕೇಷನ್ಗಳನ್ನು ಮಾಡಿ ವಿನಾಯಿತಿಯನ್ನು ಕೊಡಲು ಸಾಧ್ಯವಿದೆಯೇ ಅನ್ನೋ ಅಂತ ಕೇಂದ್ರ ಸರ್ಕಾರ ಮತ್ತು ಆರ್ ಬಿ ಐನ ಒಂದು ಆದೇಶ ಆರ್ ಬಿ ಐಗೆ ಆದೇಶವನ್ನು ನೀಡಿದೆ ಸೊ ಹೀಗಾಗಿ ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ ಅಥವಾ ಭಾರತದ ಸಾಗರೋತ್ತರ ನಾಗರಿಕರು ಅಂದರೆ ಯಾರು ಅಂತ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಸಾವಿರದ ಒಂಬೈನೂರ ಐವತ್ತೈದರ ಸಿಟಿಜನ್ಶಿಪ್ ಆ್ಯಕ್ಟ್ ಅಥವಾ ಪೌರತ್ವ ಕಾಯ್ದೆಯ ಈ ಒಂದು ಆ್ಯಕ್ಟನ್ನು ಎರಡು ಸಾವಿರದ ಐದರಲ್ಲಿ ಅಮೆಂಡ್ಮೆಂಟ್ ಮಾಡಲಾಗಿತ್ತು ಅಂದರೆ ತಿದ್ದುಪಡಿಯನ್ನು ಮಾಡಲಾಗಿತ್ತು ಮುಖ್ಯವಾಗಿ ಈ ಪೌರತ್ವ ಕಾಯ್ದೆಯ ಸಾವಿರದ ಒಂಬೈನೂರ ಐವತ್ತೈದರ ನಂತರ ಎರಡು ಸಾವಿರದ ಐದರಲ್ಲಿ ತಿದ್ದುಪಡಿ ಮಾಡಲಾದಂತಹ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಭಾರತದ ಸಾಗರೋತ್ತರ ನಾಗರಿಕರು ಯಾರು ಅಂತ ಮೆನ್ಷನ್ ಮಾಡಲಾಗಿದ್ದು ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ಜನವರಿಯಂದು ಭಾರತದ ಪ್ರಜೆಗಳಾಗಿದ್ದಂತಹ ಜನರು ಮತ್ತು ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಪ್ರಜೆಗಳಾಗಲು ಅರ್ಹರಾಗಿರುವಂತಹ ಭಾರತೀಯ ಮೂಲದ ಎಲ್ಲ ವ್ಯಕ್ತಿಗಳನ್ನು ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಓ ಸಿ ಐ ಅಥವಾ ಭಾರತದ ಸಾಗರೋತ್ತರ ನಾಗರಿಕರು ಅಂತ ಗುರುತಿಸಲಾಗುತ್ತೆ ಅಷ್ಟೇ ಅಲ್ಲದೆ ಮುಖ್ಯವಾಗಿ ಇದರಲ್ಲಿ ಕೆಲವೊಂದಿಷ್ಟು ಎಕ್ಸೆಪ್ಷನ್ಗಳನ್ನು ನೀಡಲಾಗಿದ್ದು ಈ ಸಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದ ಈ ಅಫಿಷಿಯಲ್ ಗೆಜೆಟ್ನಲ್ಲಿ ಮೆನ್ಷನ್ ಮಾಡಲಾದಂತಹ ನೋಟಿಫಿಕೇಷನ್ನಲ್ಲಿ ಮೆನ್ಷನ್ ಮಾಡಲಾದಂತಹ ಯಾವುದೇ ದೇಶಗಳಿಗೆ ಸಂಬಂಧಪಟ್ಟಂತಹ ಜನರು ಈ ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ ಅಥವಾ ಭಾರತದ ಸಾಗರೋತ್ತರ ನಾಗರಿಕರು ಆಗಲು ಅರ್ಹತೆಯನ್ನು ಹೊಂದಿರುವುದಿಲ್ಲ ಅಂತ ಈ ಒಂದು ಎರಡು ಸಾವಿರದ ಐದರ ಅಮೆಂಡ್ಮೆಂಟ್ನಲ್ಲಿ ತಿದ್ದುಪಡಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಸೊ ಹೀಗಾಗಿ ನೆನ್ಪಿಟ್ಕೊಳ್ಳಿ ಈ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂದರೆ ಯಾರು ಮತ್ತು ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆ ಅಥವಾ ಸಿಟಿಸನ್ಶಿಪ್ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿ ಈ ಒಂದು ಮಾಡಿಫಿಕೇಷನ್ಗಳನ್ನು ಅಥವಾ ತಿದ್ದುಪಡಿಗಳನ್ನು ಈ ಒಂದು ಕಾಯ್ದೆಯಲ್ಲಿ ಮೆನ್ಷನ್ ಮಾಡಲಾಗಿದೆ ಸೊ ಅಷ್ಟೇ ಅಲ್ಲದೆ ಈ ಫೇಮಾ ಆ್ಯಕ್ಟ್ ಅಂದರೆ ಏನು ಅಂತ ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಖ್ಯವಾಗಿ ಈ ಗಡಿಯಾಚೆಗಿನ ವ್ಯವಹಾರ ಮತ್ತು ಪೇಮೆಂಟ್ಸ್ಗಳಿಗೆ ಪಾವತಿಗಳಿಗೆ ಸಂಬಂಧಪಟ್ಟಂತೆ ಅದರ ನಿಬಂಧನೆಗಳನ್ನು ಮೇಂಟೈನ್ ಮಾಡುವಂತಹ ಮ್ಯಾನೇಜ್ ಮಾಡುವಂತಹ ಕಾಯ್ದೆ ಈ ಫೇ ಫೇಮಾ ಅನ್ನುವ ಆ್ಯಕ್ಟ್ ಆಗಿದೆ ಫೇಮ ಅನ್ನುವ ಕಾಯ್ದೆ ಆಗಿದೆ ಕನ್ನಡದಲ್ಲಿ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಅಂತ ಇದನ್ನು ಕರೆಯಲಾಗುತ್ತದೆ ಸೊ ಎಕನಾಮಿಗೆ ಸಂಬಂಧಪಟ್ಟಂತಹ ಈ ಒಂದು ಕಾನ್ಸೆಪ್ಟನ್ನು ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ ಸಮನ್ ಅನ್ನುವ ಪಕ್ಷಿಧಾಮ ಇತ್ತೀಚೆಗೆ ನ್ಯೂಸ್ನಲ್ಲಿ ಇತ್ತು ಸೊ ಹೀಗಾಗಿ ಈ ಸಮನ್ ಪಕ್ಷಿಧಾಮ ಬರ್ಡ್ ಸ್ಯಾಂಕ್ಚುರಿ ಭಾರತದಲ್ಲಿ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಮಧ್ಯಪ್ರದೇಶ ಆಪ್ಷನ್ ಎರಡು ಉತ್ತರ ಪ್ರದೇಶ ಆಪ್ಷನ್ ಮೂರು ಮಹಾರಾಷ್ಟ್ರ ಅಥವಾ ಆಪ್ಷನ್ ನಾಲ್ಕು ಕೇರಳ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎರಡು ಉತ್ತರ ಪ್ರದೇಶದಲ್ಲಿ ಈ ಸಮನ್ ಅನ್ನುವ ಪಕ್ಷಿಧಾಮ ಲೊಕೇಟ್ ಆಗಿದೆ ಆಪ್ಷನ್ ಟು ಈಸ್ ರೈಟ್ ಆನ್ಸರ್ ರೀಸೆಂಟಾಗಿ ಈ ಸಮನ್ ಅನ್ನುವ ಪಕ್ಷಿಧಾಮದಲ್ಲಿ ಸೆನ್ಸಸ್ ಅನ್ನು ಅಂದರೆ ಗಣತಿಯನ್ನು ಕಂಡಕ್ಟ್ ಮಾಡಲಾಗಿದ್ದು ಮುಖ್ಯವಾಗಿ ಏಷ್ಯನ್ ಜಲಪಕ್ಷಿಗಳ ಗಣತಿಯನ್ನು ಕಂಡು ಕಂಡಕ್ಟ್ ಮಾಡಲಾಗಿದೆ ಸೊ ಹೀಗಾಗಿ ಇದರಲ್ಲಿ ಬಂದಂತಹ ವರದಿಯಲ್ಲಿ ಮೆನ್ಷನ್ ಮಾಡಲಾದಂತಹ ಕೆಲವೊಂದಿಷ್ಟು ಪ್ರಮುಖವಾದಂಥ ಅಂಶ ಏನು ಅಂತಂದರೆ ಉತ್ತರ ಏಷ್ಯಾ ಮತ್ತು ಮಧ್ಯ ಏಷ್ಯಾದಿಂದ ಈ ಸಮನ್ ಈ ಪಕ್ಷಿಧಾಮಕ್ಕೆ ಬರುವಂತಹ ವಲಸೆ ಬರುವಂತಹ ಪಕ್ಷಿಗಳ ಪ್ರಭೇದಗಳ ಸಂಖ್ಯೆಯಲ್ಲಿ ಸಾಕಷ್ಟು ಸಂಖ್ಯೆಯನ್ನು ಕಡಿಮೆ ಒಬ್ಸರ್ವ್ ಮಾಡಲಾಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿತ್ತು ಸೊ ಹೀಗಾಗಿ ಈ ಸಮನ್ ಅನ್ನುವ ಪಕ್ಷಿಧಾಮದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಬಹುದಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ ಸೊ ಮುಖ್ಯವಾಗಿ ಈ ಉತ್ತರ ಪ್ರದೇಶದಲ್ಲಿ ಮೈನ್ಪುರ್ ಅನ್ನುವ ಜಿಲ್ಲೆಯಲ್ಲಿ ಲೊಕೇಟ್ ಆದಂತಹ ಪಕ್ಷಿಧಾಮ ಈ ಸಮನ್ ಅನ್ನುವ ಪಕ್ಷಿಧಾಮ ಆಗಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶದ ಮೂಲಕ ಈ ಗಂಗಾ ನದಿ ಹರಿಯುತ್ತದೆ ಅಂತ ಸೊ ಅದೇ ರೀತಿಯಾಗಿ ಈ ಗಂಗಾ ನದಿಯ ಪ್ರವಾಹದಿಂದ ಬೇರ್ಪಟ್ಟಂತಹ ಆಕ್ಸ್ಬೋ ರಿವರ್ ಆಗಿ ಆಕ್ಸ್ಬೋ ಸರೋವರವಾಗಿ ಈ ಒಂದು ಪ್ ಸಮ್ಮನ್ ಅನ್ನುವ ಪಕ್ಷಿಧಾಮ ರೂಪುಗೊಂಡಿದೆ ಸೊ ಇದು ಭೌಗೋಳಕ್ಕೆ ಸಂಬಂಧಪಟ್ಟಂತಹ ಒಂದು ಕಾನ್ಸೆಪ್ಟ್ ಆಗಿದ್ದು ಆಕ್ಸ್ಬೋ ಲೇಕ್ ಅಥವಾ ಆಕ್ಸ್ಬೋ ಸರೋವರ ಅಂತಂದ್ರೆ ಏನು ಅಂತ ತಿಳ್ಕೊಳ್ತಾದ್ರೆ ಯಾವುದೇ ಒಂದು ನದಿ ತನ್ನ ಇಳಿಜಾರನ್ನು ಕಡಿಮೆಯಾಗಿ ಕಂಡಂತಹ ಸಂದರ್ಭದಲ್ಲಿ ಅದು ಸತತವಾಗಿ ಈ ಒಂದು ಕಾರ್ನರ್ ಅಂದರೆ ಮಿಯಾಂಡರ್ ಅನ್ನುವ ಪ್ರದೇಶದಲ್ಲಿ ಸೆಡಿಮೆಂಟ್ರಿಗಳನ್ನು ಅಥವಾ ಅವಶೇಷಗಳನ್ನು ಸಂಚಿತ ಅವಶೇತ ಅವಶೇಷಗಳನ್ನು ಡೆಪಾಸ್ ಮಾಡಿ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ ಸೊ ಅದು ಕ್ರಮೇಣವಾಗಿ ಆ ಒಂದು ಪ್ರವಾಹದಿಂದ ಬೇರ್ಪಟ್ಟಂತಹ ಒಂದು ನೀರಿನ ಬಾಡಿ ವಾಟರ್ ಬಾಡಿ ಏನಿರುತ್ತೆ ಸೊ ಅದು ಸಪ್ರೇಟಾಗಿ ಒಂದು ಸರೋವರವಾಗಿ ರೂಪುಗೊಳ್ಳುತ್ತೆ ಸೊ ಈ ರೀತಿಯಾಗಿ ಈ ಪ್ರವಾಹದಿಂದ ಮೇನ್ ಸ್ಟ್ರೀಮ್ನಿಂದ ಬೇರ್ಪಟ್ಟಂತಹ ಒಂದು ಸರೋವರವನ್ನ ಆಕ್ಸ್ಬೋ ಲೇಕ್ ಅಥವಾ ಆಕ್ಸ್ಬೋ ಸರೋವರ ಅಂತ ಗುರುತಿಸಲಾಗುತ್ತೆ ಈ ಸಮನ್ ಅನ್ನುವ ಪಕ್ಷಿಧಾಮ ಕೂಡ ಇದೇ ರೀತಿಯಾಗಿ ಉದ್ಭವವಾದಂತಹ ಒಂದು ಪ್ರಮುಖವಾದಂತಹ ಪಕ್ಷಿಧಾಮ ಆಗಿದೆ ಸರೋವರ ಆಗಿದೆ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಜೌಗು ಪ್ರದೇಶಗಳನ್ನ ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ರಾಮ್ಸಾರ್ ಅನ್ನುವ ಈ ಒಂದು ಸಮಾವೇಶದ ಅಡಿಯಲ್ಲಿ ಈ ಸಮನ್ ಅನ್ನುವ ಪಕ್ಷಿಧಾಮದ ಒಂದು ತೇವಭೂಮಿಯನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿತ್ತು ನೆನ್ಪಿಟ್ಕೊಳ್ಳಿ ಸಮನ್ ಪಕ್ಷಿಧಾಮ ಕೂಡ ರಾಮ್ಸಾರ್ ತೇವಭೂಮಿಯ ತಾಣವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರುತಿಸಿಕೊಂಡಿತ್ತು ಮುಖ್ಯವಾಗಿ ಈ ಆಕ್ಸ್ಬೋ ಲೇಕ್ ಅಂತ ನಾವು ಹೇಳಿದ್ವಿ ಜೋಗು ಪ್ರದೇಶ ಅಂತ ಇದು ನೀರನ್ನು ಯಾವ ಒಂದು ಸಮಯದಲ್ಲಿ ಪಡೆದುಕೊಳ್ಳುತ್ತೆ ಅಂತಂದರೆ ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ನಲ್ಲಿ ಉಂಟಾಗುವಂತಹ ಈ ನೈಋತ್ಯ ಮಾನ್ಸೂನ್ ಮಳೆ ಮಳೆಯಿಂದ ಹೆಚ್ಚು ರೀತಿಯಾದಂಥ ಹೆಚ್ಚು ಪ್ರಮಾಣದ ಮಳೆಯನ್ನು ನೀರನ್ನು ಪಡೆದುಕೊಂಡು ಈ ಸಮನ್ ಅನ್ನುವ ಪಕ್ಷಿಧಾಮ ರೂಪುಗೊಳ್ಳುತ್ತದೆ ಈ ಸಮನ್ ಅನ್ನುವ ಪಕ್ಷಿಧಾಮ ಸದ್ಯಕ್ಕೆ ರೆಕಾರ್ಡ್ ಮಾಡಲಾದಂತಹ ಒಂದು ವರದಿಯ ಪ್ರಕಾರ ನಿಯಮಿತವಾಗಿ ಐವತ್ತು ಸಾವಿರ ಜಲ ಪಕ್ಷಿಗಳಿಗೆ ಆಶ್ರಯವನ್ನು ನೀಡಿದೆ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಪಕ್ಷಿಗಳು ಅಂತಂದರೆ ಗ್ರೇ ಲ್ಯಾಗ್ ಗೂಸ್ ಈ ಒಂದು ಇಮೇಜ್ನಲ್ಲಿ ನೋಡಬಹುದಾದಂತಹ ಬಾತುಕೋಳಿಗೆ ಹೋಲುವಂತಹ ಈ ಗ್ರೇ ಲ್ಯಾಗ್ ಬೂಸ್ ಅಥವಾ ಗೂಸ್ ಅಥವಾ ಅನ್ಸರ್ ಅನ್ಸರ್ ಅನ್ನುವ ಒಂದು ಪಕ್ಷಿಯನ್ನು ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಅನೇಕ ವಲಸೆ ಹಕ್ಕಿಗಳಿಗೆ ಕೂಡ ಆಶ್ರಯ ತಾಣವಾಗಿರುವಂತಹ ಈ ಸಮನ್ ಅನ್ನುವ ಪಕ್ಷಿಧಾಮದಲ್ಲಿ ಕ್ರೇನ್ ಮತ್ತು ಮಚ್ಚೆಯುಳ್ಳಂತಹ ಹದ್ದುಗಳು ಈ ರೀತಿಯಾದಂತಹ ದುರ್ಬಲ ಜಾತಿಗೆ ಸೇರಿದಂತಹ ಅಥವಾ ಈ ಸಂರಕ್ಷಿತ ಕ್ಯಾಟಗರಿಗೆ ಸೇರಿದಂತಹ ಕೆಲವೊಂದಿಷ್ಟು ಪ್ರಮುಖ ವಲಸೆ ಹಕ್ಕಿಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಈ ಒಂದು ಇಮೇಜ್ ನಲ್ಲಿ ನೋಡಬಹುದಾದಂತಹ ಪಕ್ಷಿ ಇದರ ಹೆಸರು ಸಾರಸ್ ಕ್ರೇನ್ ಅಂತ ಸೊ ದಟ್ ವಾಸ್ ಅಬೌಟ್ ಸಮನ್ ಪಕ್ಷಿಧಾಮ ಎಲ್ಲಿದೆ ಇದು ಇದು ಉತ್ತರ ಪ್ರದೇಶದಲ್ಲಿದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದ್ರೆ ಈ ಟ್ರೈಫೆಡ್ ಅನ್ನುವ ಪ್ರಾಧಿಕಾರವನ್ನ ಸಂಸ್ಥೆಯನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ ಇದರ ಫುಲ್ ಫಾರ್ಮ್ ಕೂಡ ತಿಳಿದುಕೊಂಡು ಬಿಡೋಣ ಟ್ರೈಬಲ್ ಕೋ ಆಪ್ರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ ಟ್ರೈಫೆಡ್ ಇದು ಏನು ಅಂತ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಸೊ ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷ ಯಾವುದು ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ ಒಂದು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಅರುವತ್ತೆರಡು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಈ ಟೈಫೈಡ್ ಅನ್ನುವ ಸಂಸ್ಥೆಯನ್ನು ಜಾರಿಗೊಳಿಸಲಾಗಿತ್ತು ಇದು ಏನು ಮತ್ತು ಯಾವ ರೀತಿಯಾದಂತಹ ಕೆಲಸವನ್ನು ಮಾಡುತ್ತೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಆದಿ ಮಹೋತ್ಸವ ಅನ್ನುವ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ದೆಹಲಿಯಲ್ಲಿ ಪ್ರಧಾನಮಂತ್ರಿ ಅವರಿಂದ ಉದ್ಘಾಟನೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು ಫೆಬ್ರವರಿ ಹದಿನಾರರಂದು ನಡೆದಂತಹ ಈ ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಟ್ರೈಫೈಡ್ ಅನ್ನುವ ಪ್ರಾಧಿಕಾರದಿಂದ ಅಥವಾ ಸಂಸ್ಥೆಯಿಂದ ಆಯೋಜನೆ ಮಾಡಲಾದಂತಹ ಈ ಆದಿ ಮಹೋತ್ಸವ ಅನ್ನುವ ಉತ್ಸವವನ್ನು ಹಬ್ಬವನ್ನು ಆಚರಣೆ ಮಾಡ ಸಾರಿ ಉದ್ಘಾಟನೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು ಸೊ ಹೀಗಾಗಿ ಆದಿ ಮಹೋತ್ಸವ ಅನ್ನುವ ಈ ಒಂದು ಉತ್ಸವದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ ಈ ಆದಿ ಮಹೋತ್ಸವ ಅನ್ನುವ ಉತ್ಸವವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಅಥವಾ ಟ್ರೈಫೆಡ್ ಅನ್ನುವ ಈ ಒಂದು ಒಕ್ಕೂಟದ ಎರಡೂ ಸಂಸ್ಥೆಗಳ ಜಂಟಿ ಉಪಕ್ರಮವಾಗಿ ಎರಡು ಸಾವಿರದ ಹದಿನೇಳರಿಂದ ವಾರ್ಷಿಕವಾಗಿ ಬುಡಕಟ್ಟು ಉತ್ಸವ ಅಂತ ಈ ಒಂದು ಆದಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಸೊ ಇದರ ಮುಖ್ಯ ಉದ್ದೇಶ ಏನು ಈ ಒಂದು ಮಹೋತ್ಸವದ ಆಚರಣೆಯ ಗುರಿ ಏನು ಅಂತ ತಿಳ್ಕೊಳ್ಳೋದಾದರೆ ಈ ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿಯನ್ನು ಶ್ರೀಮಂತವಾದಂತಹ ಮತ್ತು ವೈವಿಧ್ಯ ಮಯವಾದಂತಹ ಕರಕುಶಲತೆಯನ್ನು ಇತರ ಜನರಿಗೆ ದೇಶದಾದ್ಯಂತ ಮತ್ತು ಜಗತ್ತಿನಾದ್ಯಂತ ಪರಿಚಯ ಪಡಿಸುವಂತಹ ಗುರಿಯನ್ನು ಈ ಆದಿಮಹೋತ್ಸವ ಅನ್ನುವ ಕಾರ್ಯಕ್ರಮ ಅಥವಾ ಉತ್ಸವ ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆರಡರ ಈ ಆದಿಮಹೋತ್ಸವ ಕಾರ್ಯಕ್ರಮದ ಥೀಮ್ ಏನಾಗಿತ್ತು ವಿಷಯ ಏನಾಗಿತ್ತು ಅಂತ ತಿಳ್ಕೊಳ್ಳೋದಾದ್ರೆ ಸೆಲೆಬ್ರೇಷನ್ ಆಫ್ ಸ್ಪಿರಿಟ್ ಆಫ್ ಟ್ರೈಬಲ್ ಕ್ರಾಫ್ಟ್ಸ್ ಕಲ್ಚರ್ ಆ್ಯಂಡ್ ಕಾಮರ್ಸ್ ಕನ್ನಡದಲ್ಲಿ ಬುಡಕಟ್ಟು ಕರಕುಶಲ ಸಂಸ್ಕೃತಿ ಮತ್ತು ವಾಣಿಜ್ಯದ ಸ್ಫೂರ್ತಿಯನ್ನು ಆಚರಣೆ ಮಾಡುವಂತಹ ವಿಷಯವನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಮಹೋತ್ಸವ ಅನ್ನುವ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಉತ್ಸವವನ್ನು ಆಯೋ ಆಚರಣೆ ಅಥವಾ ಆಯೋ ಆಯೋಜನೆ ಮಾಡಲಾಗಿತ್ತು ಸೊ ಇನ್ನು ಈ ಮಹೋತ್ಸವ ಅನ್ನುವ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂತ ತಿಳ್ಕೊಂಡ್ವಿ ಅದೇ ರೀತಿಯಾಗಿ ಜಂಟಿಯಾಗಿ ಇನ್ನೊಂದು ಸಂಸ್ಥೆ ಕೂಡ ಈ ಒಂದು ಮಹೋತ್ಸವವನ್ನು ಆಯೋಜನೆ ಮಾಡುತ್ತದೆ ಅಂತ ತಿಳ್ಕೊಂಡ್ವಿ ಅದು ಟ್ರೈಫೆಡ್ ಅಂತ ಇದರ ಕರೆಕ್ಟ್ ಆದಂತಹ ಒಂದು ಸಂಸ್ಥೆಯ ಹೆಸರಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಬಹು ರಾಜ್ಯ ಸಹಕಾರಿ ಸಂಘಗಳ ಅಡಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜಾರಿಗೊಂಡಂತಹ ಪ್ರಾಧಿಕಾರ ಅಥವಾ ಒಕ್ಕೂಟ ಈ ಟ್ರೈಫೆಡ್ ಅನ್ನುವ ಒಕ್ಕೂಟ ಆಗಿದೆ ಕನ್ನಡದಲ್ಲಿ ಇದು ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಮತ್ತು ಒಕ್ಕೂಟ ಅಂತ ಗುರುತಿಸಿಕೊಳ್ಳುತ್ತದೆ ಇಂಗ್ಲೀಷ್ನಲ್ಲಿ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ ಸೊ ಇದನ್ನು ಸ್ಥಾಪನೆ ಮಾಡಿದಂಥ ವರ್ಷ ಸಾವಿರದ ಒಂಬೈನೂರ ಎಂಬತ್ತೇಳು ಮುಖ್ಯವಾಗಿ ಈ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಈ ಒಂದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆ ಈ ಟ್ರೈಫೈಡ್ ಅನ್ನುವ ಸಂಸ್ಥೆಯಾಗಿದೆ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ ಈ ಬುಡಕಟ್ಟು ಜನಾಂಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಜನರಿಂದ ಉತ್ಪಾದನೆಯಾಗುವಂತಹ ಕರಕುಶಲ ವಸ್ತುಗಳಾಗಿರ್ಬೋದು ಇತರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸುವುದಷ್ಟೇ ಅಲ್ಲದೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆ ಈ ಟ್ರೈಫೈಡ್ ಅನ್ನುವ ಸಂಸ್ಥೆಯಾಗಿದೆ ಅಷ್ಟೇ ಅಲ್ಲದೆ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕರಕುಶಲ ವಸ್ತುಗಳಿಗೆ ಈ ಬುಡಕಟ್ಟು ಜನಾಂಗದವರು ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವುದು ಮತ್ತು ಆ ಬುಡಕಟ್ಟು ಸಮುದಾಯದವರಿಗೆ ಸುಸ್ಥಿರವಾದಂತಹ ಆದಾಯವನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಮಾರ್ಕೆಟ್ ಪ್ಲೇಸಸ್ಗಳನ್ನು ಅನ್ವೇಷಣೆ ಮಾಡುವುದು ಮತ್ತು ಸೃಷ್ಟಿ ಮಾಡುವಂತಹ ಉದ್ದೇಶದಿಂದ ಈ ಟ್ರೈಫೆಡ್ ಅನ್ನುವ ಸಂಸ್ಥೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಸೊ ಪೆಟ್ಕೊಳ್ಳಿ ಈ ಎರಡೂ ಸಂಸ್ಥೆಗಳಿಂದ ಆಯೋಜನೆ ಮಾಡಲಾದಂತಹ ಈ ಒಂದು ಕಾರ್ಯಕ್ರಮ ಆದಿ ಮಹೋತ್ಸವ ಅನ್ನೋ ಹೆಸರಿನಲ್ಲಿ ಪ್ರತಿ ವರ್ಷ ಈ ಬುಡಕಟ್ಟು ಉತ್ಸವವಾಗಿ ಆಚರಿಸಲಾಗುತ್ತದೆ ಸೊ ಮುಖ್ಯವಾಗಿ ಇದನ್ನು ಇನ್ ಇಂಪಾರ್ಟೆಂಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಈ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಜನರ ಆದಾಯವನ್ನು ಇನ್ಕ್ರೀಸ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಅವರ ಉತ್ಪನ್ನಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರವನ್ನು ಮಾಡುವಂತಹ ಒಂದು ಮಾರ್ಕೆಟ್ ಪ್ಲೇಸಸ್ಗಳನ್ನು ಒದಗಿಸಿಕೊಡುವಂತಹ ಒಂದು ಉತ್ಸವ ಈ ಆದಿ ಮಹೋತ್ಸವ ಆಗಿದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಸ್ಮರಿಸುವಂತಹ ಉದ್ದೇಶದಿಂದ ಗೌರವವನ್ನು ಸೂಚಿಸುವಂತಹ ಉದ್ದೇಶದಿಂದ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ ನ್ಯಾಷನಲ್ ವಿಮೆನ್ಸ್ ಡೇ ಅಂತ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಇಂದಿರಾ ಗಾಂಧಿ ಆಪ್ಷನ್ ಎರಡು ರಾಣಿ ಲಕ್ಷ್ಮೀಬಾಯಿ ಆಪ್ಷನ್ ಮೂರು ಸರೋಜಿನಿ ನಾಯ್ಡು ಅಥವಾ ಆಪ್ಷನ್ ನಾಲ್ಕು ಕಸ್ತೂರಿ ಬಾ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸರೋಜಿನಿ ನಾಯ್ಡು ಅವರ ಜಯಂತಿಯಂದು ಈ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತೆ ಆಪ್ಷನ್ ತ್ರೀ ಸರೋಜಿನಿ ನಾಯ್ಡು ಈಸ್ ರೈಟ್ ಆನ್ಸರ್ ಸೊ ಕಾಂಟೆಕ್ಸ್ಟನ್ನು ಡಿಸ್ಕಸ್ ಮಾಡೋದಾದರೆ ಪ್ರತಿ ವರ್ಷ ಫೆಬ್ರವರಿ ಹದಿಮೂರರಂದು ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತೆ ಈ ವರ್ಷ ಫೆಬ್ರವರಿ ಹದಿಮೂರರಂದು ನೂರ ನಲ್ವತ್ತನಾಲ್ಕನೇ ಜನ್ಮ ವರ್ಷಾಚರಣೆಯನ್ನು ಈ ಸರೋಜಿನಿ ನಾಯ್ಡು ಅವರ ಜನ್ಮ ವರ್ಷಾಚರಣೆಯನ್ನು ಜಯಂತಿಯನ್ನು ಆಚರಿಸಲಾಯಿತು ಸೊ ಹೀಗಾಗಿ ಈ ಸರೋಜಿನಿ ನಾಯ್ಡು ಅವರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಹಿಸ್ಟ್ರಿ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಈ ಒಂದು ಆರ್ಟಿಕಲನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮೊದಲಿಗೆ ಸರೋಜಿನಿ ನಾಯ್ಡು ಅವರು ದೇಶ ಕಂಡಂತಹ ಪ್ರಮುಖವಾದಂತಹ ಪ್ರಸಿದ್ಧ ಕವಿತ್ರಿ ರಾಜಕಾರಣಿ ಮತ್ತು ಆಡಳಿತಗಾರರಾಗಿ ಸ್ವತಂತ್ರ ಹೋರಾಟಗಾರರಾಗಿ ಜನಸಾಮಾನ್ಯರಲ್ಲಿ ಚಿರಪತಿ ಚಿರಪರಿಚಿತರಾದಂತಹ ಮಹಿಳೆಯಾಗಿದ್ದಾರೆ ಇಪ್ಪತ್ತನೇ ಶತಮಾನದ ಪ್ರಸಿದ್ಧ ಸ್ತ್ರೀಯರಲ್ಲಿ ಮಹಿಳೆಯರಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಈ ಸರೋಜಿನಿ ನಾಯ್ಡು ಅವರು ಭಾರತದ ನೈಟಿಂಗೇಲ್ ಅಂತ ಕರೆಸಿಕೊಂಡಂತಹ ಮಹಿಳೆಯಾಗಿದ್ದಾರೆ ಸೊ ಸರೋಜಿನಿ ನಾಯ್ಡು ಅವರ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ ಫೆಬ್ರವರಿ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಾಬಾದ್ನಲ್ಲಿ ಸರೋಜಿನಿ ನಾಯ್ಡು ಅವರು ಜನಿಸ್ತಾರೆ ಎರಡು ಸಾವಿರದ ಹದಿನಾಲ್ಕು ಫೆಬ್ರವರಿ ಹದಿಮೂರರಿಂದ ಮೊದಲ ಬಾರಿಗೆ ಅಂದರೆ ಈ ಸರೋಜಿನಿ ನಾಯ್ಡು ಅವರ ನೂರ ಮೂವತ್ತೈದನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಯೋಜನೆ ಮಾಡಬೇಕು ಆಚರಿಸಬೇಕು ಅಂತ ಕೇಂದ್ರ ಸರ್ಕಾರದಿಂದ ನಿರ್ ನಿರ್ಧಾರ ಮಾಡಲಾಗಿತ್ತು ಸೊ ಅಂದಿನಿಂದ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರತಿ ವರ್ಷ ಫೆಬ್ರವರಿ ಹದಿಮೂರರಂದು ಸರೋಜಿನಿ ನಾಯ್ಡು ಅವರ ಜಯಂತಿಯಂದು ಈ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಇವರು ಮುಖ್ಯವಾಗಿ ಈ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿದ್ದಂತಹ ವ್ಯಕ್ತಿಯಾಗಿದ್ದು ಹನ್ನೆರಡನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಕವನವನ್ನು ರಚಿಸಿದರು ಅಷ್ಟೇ ಅಲ್ಲದೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಸ್ವತಂತ್ರಕ್ಕಾಗಿ ಮತ್ತು ಮಹಿಳಾ ಹಕ್ಕುಗಳಿಗಾಗಿ ಸಕ್ರಿಯವಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿ ಸರೋಜಿನಿ ನಾಯ್ಡು ಅವರಾಗಿದ್ದಾರೆ ಸ್ವತಂತ್ರ ನಂತರ ಭಾರತದ ಮೊದಲ ಮಹಿಳಾ ಗವರ್ನರ್ ಆಗಿ ಕೂಡ ಈ ಸರೋಜಿನಿ ನಾಯ್ಡು ಅವರು ಆಯ್ಕೆಯಾಗಿದ್ದು ಇವ ಮಹಿಳೆಯರಿಗೆ ಒಂದು ಹೆಗ್ಗಳಿಕೆಯಾದಂತಹ ಒಂದು ಹೆಗ್ಗಳಿಕೆ ಅಥವಾ ಹೆಮ್ಮೆ ಪಡುವಂತಹ ಒಂದು ವಿಷಯವಾಗಿದೆ ಸಾವಿರದ ಒಂಬೈನೂರ ಐದರಲ್ಲಿ ಈ ಕವನ ಸಂಗ್ರಹ ಇವರ ಒಂದು ಕವನ ಸಂಕಲನ ಗೋಲ್ಡನ್ ತ್ರೆಶೋಲ್ಡ್ ನೆನ್ಪಿಟ್ಕೊಳ್ಳಿ ಗೋಲ್ಡನ್ ತ್ರೆಶೋಲ್ಡ್ ಅನ್ನುವ ಕವನ ಸಂಕಲನವನ್ನು ಸಾವಿರದ ಒಂಬೈನೂರ ಐದರಲ್ಲಿ ಬರೆದಂತಹ ಈ ಸರೋಜಿನಿ ನಾಯ್ಡು ಅವರ ಅವರನ್ನು ಈ ಒಂದು ಸಾಮರ್ಥ್ಯವನ್ನು ಸಾಹಿತ್ಯಿಕವಾದಂತಹ ಒಂದು ಸಾಧನೆಯನ್ನು ಗುರುತಿಸಿ ಇವರನ್ನು ಬುಲ್ಬುಲೆ ಹಿಂದ್ ಅಂತ ಕೂಡ ಕರೆಯಲಾಯಿತು ನೆನ್ಪಿಟ್ಕೊಳ್ಳಿ ಭಾರತದ ಬುಲ್ಬುಲೆ ಹಿಂದ್ ಅಂತಂದರೆ ಯಾರು ಅಂತಂದರೆ ಸರೋಜಿನಿ ನಾಯ್ಡು ಅವರು ಅದಷ್ಟೇ ಅಲ್ಲದೆ ಇವರು ಗೋಲ್ಡನ್ ತ್ರೆಶೋಲ್ಡ್ ಅನ್ನುವ ಒಂದು ಕವನ ಸಂಕಲನವನ್ನು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಕಟಿಸಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾನ್ಪುರದಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತದ ಮೊದಲ ಮಹಿಳಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿ ಈ ಸರೋಜಿನಿ ನಾಯ್ಡು ಅವರು ಗುರುತಿಸಿಕೊಂಡರು ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನಿಮಗೆ ಎಕ್ಸಾಮ್ನಲ್ಲಿ ಟ್ರಿಕ್ಕಿ ಪಾಯಿಂಟ್ ಆಗಿ ಟ್ರಿಕಿ ಕ್ವಶನ್ ಆಗಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ಬೋದು ಏನು ಅಂತಂದರೆ ಈ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷೆಯರು ಅಂತ ಪ್ರಶ್ನೆ ಏನಾದರೂ ಬಂದರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಎನ್ ಇ ಬ್ಯಾಸೆಂಟ್ ಅವರನ್ನು ಎನ್ನಿ ಬ್ಯಾಸೆಂಟ್ ಅವರನ್ನು ಈ ಮಹಿಳಾ ಅಧ್ಯಕ್ಷೆಯನ್ನಾಗಿ ಮೊದಲ ಮಹಿಳಾ ಅಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಲಾಗಿತ್ತು ಆದರೆ ಅವರು ಭಾರತೀಯರಾಗಿರಲಿಲ್ಲ ಸೊ ಇಲ್ಲಿ ಪಾಯಿಂಟ್ ಏನು ಅಂತಂದರೆ ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳಾ ಅಧ್ಯಕ್ಷೆ ಈ ಕಾಂಗ್ರೆಸ್ ಅಧಿವೇಶನದ ಭಾರತದ ಮೊದಲ ಮಹಿಳಾ ಅಧ್ಯಕ್ಷೆ ಭಾರತೀಯರು ಯಾರು ಅಂತಂದರೆ ಸರೋಜಿನಿ ನಾಯ್ಡು ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾನ್ಪುರದಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಸರೋಜಿನಿ ನಾಯ್ಡು ಅವರು ವಹಿಸಿದ್ದರು ಸೊ ಅಷ್ಟೇ ಅಲ್ಲದೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಒಂದು ವರ್ಷದಲ್ಲಿ ಭಾರತದಲ್ಲಿ ಹರಡಿದ್ದಂತಹ ಪ್ಲೇಗ್ನ ಸಮಯದಲ್ಲಿ ಇವರು ಮಾಡಿದಂತಹ ಸೇವೆಯನ್ನು ಗಮನಿಸಿ ಬ್ರಿಟಿಷ್ ಸರ್ಕಾರದಿಂದ ಇವರನ್ನು ಕೈಸರ್ ಎ ಹಿಂದ್ ಅನ್ನುವ ಒಂದು ಪದಕವನ್ನು ಕೂಡ ನೀಡಿ ಇವರನ್ನು ಗೌರವಿಸಲಾಗಿತ್ತು ನೆನ್ಪಿಟ್ಕೊಳ್ಳಿ ಕೈಸರ್ ಎ ಹಿಂದ್ ಅಂತ ಇವರಿಗೆ ಪದಕವನ್ನು ನೀಡಿದರು ಬ್ರಿಟಿಷರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಸಂದರ್ಭದಲ್ಲಿ ಪ್ಲೇಗ್ ಹರಡುವಿಕೆಯ ಸಂದರ್ಭದಲ್ಲಿ ಮಾಡಿದಂತಹ ಸೇವೆಯನ್ನು ಗಮನಿಸಿ ಬ್ರಿಟಿಷ್ ಸರ್ಕಾರದಿಂದ ಈ ಒಂದು ಪದಕವನ್ನು ನೀಡಲಾಗಿತ್ತು ನಂತರ ಮಾರ್ಚ್ ಎರಡು ಸಾವಿರದ ಒಂಬೈನೂರ ಎಂಬತ್ ನಲವತ್ತೊಂಬತ್ತರಂದು ಇವರು ನಿಧನರಾಗ್ತಾರೆ ಸೊ ನೆನ್ಪಿಟ್ಕೊಳ್ಳಿ ಭಾರತದ ಮೊದಲ ಮಹಿಳಾ ಗವರ್ನರ್ ಆಗಿ ಕೂಡ ಸರೋಜಿನಿ ನಾಯ್ಡು ಅವರು ಗುರುತಿಸಿಕೊಂಡಿದ್ದರು ಈಗ ಇನ್ನೊಂದು ಸಪ್ಲಿಮೆಂಟರಿ ಕ್ವಶನ್ ನಿಮಗೆ ಕೇಳ್ತೀನಿ ಏನಂತಂತಂದರೆ ಇವರು ಗವರ್ನರ್ ಆದಂತಹ ರಾಜ್ಯ ಯಾವುದು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸರೋಜಿನಿ ನಾಯ್ಡು ಅವರು ಭಾರತದ ಮೊದಲ ಮಹಿಳಾ ಗವರ್ನರ್ ಆಗಿದ್ದರು ಆದರೆ ಯಾವ ರಾಜ್ಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ ಭಾರತದಲ್ಲಿ ಈ ಅಪತಾನಿ ಅನ್ನುವ ಬುಡಕಟ್ಟು ಜನಾಂಗದ ಜನರನ್ನು ಎಲ್ಲಿ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ರಾಜ್ಯಗಳ ಪಟ್ಟಿಯನ್ನು ನೀಡಲಾಗಿದ್ದು ಆಪ್ಷನ್ ಒಂದು ಅರುಣಾಚಲ್ ಪ್ರದೇಶ್ ಆಪ್ಷನ್ ಎರಡು ಸಿಕ್ಕಿಂ ಆಪ್ಷನ್ ಮೂರು ಲಡಾಖ್ ಆಪ್ಷನ್ ನಾಲ್ಕು ಗುಜರಾತ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಅರುಣಾಚಲ್ ಪ್ರದೇಶ್ ಸೊ ಅಪತಾನಿ ಅನ್ನುವ ಬುಡಕಟ್ಟು ಜನಾಂಗದ ಜನರನ್ನು ಹೆಚ್ಚಾಗಿ ನಾವು ಅರುಣಾಚಲ್ ಪ್ರದೇಶದಲ್ಲಿ ಕಾಣಬಹುದಾಗಿದೆ ಸೊ ರೀಸೆಂಟಾಗಿ ಈ ಅಪತಾನಿ ಅನ್ನುವ ಬುಡಕಟ್ಟು ಜನಾಂಗ ನ್ಯೂಸ್ನಲ್ಲಿ ಹಾಕಿದ್ರು ಅಂತ ಪ್ರಶ್ನೆಯನ್ನು ಸಾರಿ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಪೂರ್ವ ಹಿಮಾಲಯದ ಪ್ರದೇಶದಲ್ಲಿ ವಾಸಿಸುವಂತಹ ಈ ಜನಾಂಗೀಯ ಗುಂಪುಗಳಲ್ಲಿ ಒಂದಾದಂತಹ ಅಪತಾನಿ ಅನ್ನುವ ಬುಡಕಟ್ಟು ಜನಾಂಗದವರು ಪ್ರಮುಖವಾಗಿ ಅಕ್ಕಿ ಮತ್ತು ಮೀನುಗಳನ್ನು ನೆನ್ಪಿಟ್ಕೊಳ್ಳಿ ಅಕ್ಕಿ ಮತ್ತು ಮೀನುಗಳನ್ನು ಒಟ್ಟಿಗೆ ಬೆಳೆಯುವಂತಹ ವಿಶಿಷ್ಟವಾದಂತಹ ಕೃಷಿ ಪದ್ಧತಿಯನ್ನು ಪ್ರ್ಯಾಕ್ಟೀಸ್ ಮಾಡ್ತಾರೆ ಅಭ್ಯಾಸ ಮಾಡ್ತಾರೆ ಸೊ ಹೀಗಾಗಿ ಈ ಒಂದು ವಿಶಿಷ್ಟವಾದಂತಹ ಕೃಷಿ ಅಭ್ಯಾಸವನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗಿದೆ ಅಂತ ಈ ಒಂದು ಅಪತಾನಿ ಬುಡಕಟ್ಟು ನ್ಯೂಸ್ನಲ್ಲಿ ಬಂದಿತ್ತು ಸೊ ಈ ಒಂದು ಇಮೇಜ್ನಲ್ಲಿ ಕೂಡ ನೋಡ್ಬೋದು ಭತ್ತದ ಗದ್ದೆಯಲ್ಲಿ ಈ ಮೀನುಗಳನ್ನು ಕೂಡ ಸಾಕಾಣಿಕೆ ಮಾಡುವಂತಹ ವಿಶೇಷವಾದಂತಹ ಪದ್ಧತಿಯನ್ನು ಈ ಅಪತಾನಿ ಅನ್ನುವ ಬುಡಕಟ್ಟು ಜನಾಂಗದವರು ಮಾಡ್ತಾರೆ ಸೊ ಇವರು ಪ್ರಮುಖವಾಗಿ ಭಾರತದ ಅರುಣಾಚಲ್ ಪ್ರದೇಶದಲ್ಲಿ ಪೂರ್ವ ಹಿಮಾಲಯ ಅಂತಂದರೆ ಅರುಣಾಚಲ್ ಪ್ರದೇಶದ ಒಂದು ರಾಜ್ಯದ ಪ್ರದೇಶ ಏನಿರುತ್ತೆ ಅದನ್ನು ಪೂರ್ವ ಹಿಮಾಲಯ ಅಂತ ಕೂಡ ಗುರುತಿಸಲಾಗುತ್ತೆ ಈ ಅರುಣಾಚಲ್ ಪ್ರದೇಶದ ಜೀರೋ ಅನ್ನುವ ಕಣಿವೆಯಲ್ಲಿ ವಾಸಿಸುವಂತಹ ಬುಡಕಟ್ಟು ಜನಾಂಗ ಈ ಅಪತಾನಿ ಬುಡಕಟ್ಟು ಜನಾಂಗದವರಾಗಿದ್ದಾರೆ ಸೊ ಇವರ ವಿಶೇಷತೆಯನ್ನು ಕೂಡ ನಾವು ತಿಳ್ಕೊಂಡ್ವಿ ಯಾವ ರೀತಿಯಾಗಿ ಭತ್ತದ ಗದ್ದೆಯಲ್ಲಿ ಮೀನು ಸಾಕಾಣಿಕೆಯನ್ನು ಇವರು ಮಾಡ್ತಾರೆ ಅಂತ ಅಷ್ಟೇ ಅಲ್ಲದೆ ಇವರು ಮಾತನಾಡುವಂತಹ ಪ್ರಮುಖ ಭಾಷೆ ಯಾವುದು ಅಂತಂದರೆ ತಾನಿ ಅನ್ನುವ ಭಾಷೆಯನ್ನು ಮಾತನಾಡ್ತಾರೆ ಮತ್ತು ಇವರ ಆಚರಣೆ ಪೂಜೆಯನ್ನು ನೋಡೋದಾದರೆ ಈ ಸೂರ್ಯ ಮತ್ತು ಚಂದ್ರರನ್ನು ಆರಾಧನೆ ಮಾಡುವಂತಹ ಈ ಅಪತಾನಿ ಬುಡಕಟ್ಟು ಜನಾಂಗ ಪ್ರಮುಖವಾಗಿ ಈ ಎಮಿಯೋ ಪೈಪೆ ಮತ್ತು ಮೈಪಿಯಾ ಅನ್ನುವ ಪ್ರಮುಖವಾದಂತಹ ಭತ್ತದ ತಳಿಗಳನ್ನು ತಮ್ಮ ಗದ್ದೆಗಳಲ್ಲಿ ಬೆಳಿತಾರೆ ಅಷ್ಟೇ ಅಲ್ಲದೆ ಆ ಭತ್ತದೊಂದಿಗೆ ಮೀನು ಸಾಕಾಣಿಕೆಯನ್ನು ಕೂಡ ಮಾಡುವಂತಹ ಒಂದು ವಿಶೇಷವಾದಂತಹ ಪದ್ಧತಿಯನ್ನು ಈ ಅಪತಾನಿ ಬುಡಕಟ್ಟು ಜನಾಂಗದವರು ಅಭ್ಯಾಸವನ್ನು ಮಾಡ್ತಾರೆ ಸೊ ದ್ಯಾಟ್ ವಾಸ್ ಅಬೌಟ್ ಅಪ್ಪತಾನಿ ಬುಡಕಟ್ಟು ಜನಾಂಗ ಪ್ರಮುಖವಾಗಿ ಇವರು ಅರುಣಾಚಲ್ ಪ್ರದೇಶದಲ್ಲಿ ಕಂಡುಬರುವಂತಹ ಪ್ರಮುಖವಾದಂಥ ಜನಾಂಗದವರಾಗಿದ್ದಾರೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಫೇಮಾ ಅನ್ನುವ ಆ್ಯಕ್ಟ್ನ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ಈ ಭಾರತದ ಆರ್ಥಿಕ ಕಾಯ್ದೆಗೆ ಸಂಬಂಧಪಟ್ಟಂತಹ ಈ ಒಂದು ಫೇಮಾ ಆ್ಯಕ್ಟ್ ಬಗ್ಗೆ ವಿದೇಶಿ ವಿನಿಮಯ ನಿರ್ವಹಣಾ ಆ್ಯಕ್ಟ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಅಷ್ಟೇ ಅಲ್ಲದೆ ಇಂಡಿಯನ್ ಓವರ್ಸೀಸ್ ಸಿಟಿಸನ್ ಬರ ಕರ ಬಗ್ಗೆ ಒಳ ಬಗ್ಗೆ ಕೂಡ ಡಿ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ಸಮನ್ ಅನ್ನುವ ಪಕ್ಷಿಧಾಮಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ಯಾವ ರೀತಿಯಾಗಿ ಈ ಭೂಗೋಳದಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತಹ ಪ್ರವಾಹದಿಂದ ಬೇರ್ಪಟ್ಟಂತಹ ಆಕ್ಸ್ಬೋ ಲೇಕ್ ಯಾವ ರೀತಿಯಾಗಿ ಉತ್ಪತ್ತಿಯಾಗುತ್ತದೆ ಅಂತ ನಾವು ತಿಳ್ಕೊಂಡ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ಆದಿ ಮಹೋತ್ಸವ ಅನ್ನುವ ಈ ಬುಡಕಟ್ಟು ಉತ್ಸವವನ್ನು ಇತ್ತೀಚೆಗೆ ದೆಹಲಿಯಲ್ಲಿ ಪ್ರಧಾನಮಂತ್ರಿಯವರಿಂದ ಉದ್ಘಾಟನೆ ಮಾಡಲಾಯಿತು ಅಂತ ತಿಳ್ಕೊಂಡ್ವಿ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಮತ್ತು ಟ್ರೈಫೆಡ್ ಅನ್ನುವ ಒಕ್ಕೂಟದಿಂದ ಈ ಒಂದು ಆದಿ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಂತ ತಿಳ್ಕೊಂಡ್ವಿ ಟ್ರೈಫೆಡ್ ಸಂಸ್ಥೆಯ ಬಗ್ಗೆ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಂತರದ ಆರ್ಟಿಕಲ್ನಲ್ಲಿ ಫೆಬ್ರವರಿ ಹದಿಮೂರರಂದು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಸರೋಜಿನಿ ನಾಯ್ಡು ಅವರ ಜಯಂತಿಯಂದು ಈ ಒಂದು ದಿನವನ್ನು ಆಚರಿಸಲಾಗುತ್ತೆ ಅಂತ ನಾವು ಈ ಸರೋಜಿನಿ ನಾಯ್ಡು ಅವರಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಪ್ರಮುಖ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ ನಂತರದ ಆರ್ಟಿಕಲ್ನಲ್ಲಿ ಈ ಅಪತಾನಿ ಅನ್ನುವ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳನ್ನು ಇವರು ವಿಶೇಷವಾಗಿ ಆಚರಿಸುವಂತಹ ಪ್ರ್ಯಾಕ್ಟೀಸ್ ಮಾಡುವಂತಹ ಕೃಷಿ ಪದ್ಧತಿಯ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ Have an awesome day.